ಪಡುಬಿದ್ರೆಯ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ವಾರ್ಷಿಕ ಜಾತ್ರೆಯ ಅಂತಿಮ ದಿನ ನಡೆಯುವ ಐತಿಹಾಸಿಕ ಚೆಂಡು ಉತ್ಸವ ಸೇವೆಯಲ್ಲಿ ಗ್ರಾಮ ಹಾಗೂ ಸ್ಥಳೀಯ ಗ್ರಾಮಗಳ ಹತ್ತಾರು ನವಯುವಕರ ದಂಡು ಪಾಲ್ಗೊಂಡು ಚೆಂಡು ಸೇವೆ ಯಶಸ್ವಿಯಾಗಿ ನಡೆದಿದೆ. ಸಾಂಪ್ರದಾಯಿಕವಾಗಿ ನಡೆಯುವ ಈ ಚೆಂಡು ಉತ್ಸವ ಮಂಗಳೂರು ಜಿಲ್ಲೆಯ ಪೊಳಲಿಯಲ್ಲಿ ಹೊರತುಪಡಿಸಿದರೆ ಉಡುಪಿ ಜಿಲ್ಲೆಯ ಪಡುಬಿದ್ರೆಯಲ್ಲಿ ಮಾತ್ರ ಕಾಣಸಿಗುತ್ತದೆ. ಈ ಬಗ್ಗೆ ಸ್ಥಳೀಯರಾದ ರಾಜೇಶ್ ಶೇರಿಗರ್ ವಿ4 ನ್ಯೂಸ್ಗೆ ಮಾಹಿತಿ ನೀಡಿ, ವಾರ್ಷಿಕ ಜಾತ್ರೆಯ ಅಂತಿಮ ದಿನ ಸಂಜೆ ಸ್ಥಳೀಯ ಹಕ್ಕಿನ ಮನೆಮಂದಿ ಚೆಂಡನ್ನ ನಿರ್ಮಿಸಿ ದೇವಸ್ಥಾನಕ್ಕೆ ತಂದು ಒಪ್ಪಿಸಿದ ಬಳಿಕ ಗುತ್ತಿನ ಮನೆಯವರು ಚೆಂಡನ್ನ ದೇವಳದ ಮುಂಭಾಗದ ಗದ್ದಿಗೆ ಹಾಕುವ ಮೂಲಕ ಚೆಂಡು ಉತ್ಸವಕ್ಕೆ ಚಾಲನೆ ನೀಡಲಾಗುವುದು ಎಂದು ಮಾಹಿತಿಯನ್ನ ನೀಡಿದರು. ಐತಿಹಾಸಿಕ ಹಿನ್ನೆಲೆ ಐತಿ ನೆಚ್ಚಿನ ಒಂಜಿ ಚೆಂಡು ಉತ್ಸವ ಪಡುಬಿದ್ರೆದ ಈ ಜಾತ್ರೆದ ಸಂದರ್ಭ ಮಾಡಬ ಕೆರಮ ಮಾಗಂದಾಡಿ ಕರೆತ ಪುಲ್ಲ ನರ್ಸಲ್ ಕರೆತ ಒಟ್ಟು ಜವಣೇರು ಕೊಡೊಂದು ಆ ನರ್ಸಲ್ ಗುದ್ದಿನಾರ ಪಕ್ಕ ಬಗ್ಗೆಡಿ ಗುದ್ದಿನಾರು ದೇವರನ್ನ ಸಾನ್ನಿಧ್ಯರು ಪ್ರಾರ್ಥನೆ ಮತ್ತೊಂದು ಆ ಬಾಕ್ಯಾರ್ದ ಕರ ಒಂದು ಚೆಂಡುದ ಕಲಕ್ ಚೆಂಡು ಬಾರದು ಮಾತ ಈ ಸೀಮೆ ತಪ್ಪಲು ಜವಣೇರು ಒಟ್ಟು ಸೇರಿದು ಆ ಚೆಂಡು ಗೊಬ್ಬುನಂಚಿನ ಆ ಒಂದು ಪದ್ಧತಿ ಅನಾದಿ ಕಾಲದ ಈ ಕಾಲ ಮುಟಲು ನಡೆದೊಂದು ಬೈದನು ಅವೇ ಭಕ್ತಿ ಶ್ರದ್ಧೆ ನಂಬಿಕೆ ಇತ್ತದ ಜವಣೆಯಲ್ಲ ಆ ಒಂದು ಉತ್ಸವದ ಸಂದರ್ಭದ ಆ ಒಂದು ಚೆಂಡು ಉತ್ಸವದ ಭಾಗ್ಯ ಒಂದು ಆ ದೇವರನ ಸೇವೆ ಮನಪಿನಂಚಿನ ರೀತಿಯಲ್ಲಿ ಚೆಂಡು ಗೊಬ್ಬುದು ಆ ಒಂದು ಉತ್ಸವವನ್ನು ವಿಜೃಂಭಣೆ ಮಾಡುತ್ತದೆ ಕೊರೊಂದು ಲೇರು ಅಂಚನೆ ಆ ದೇವಸ್ಥಾನದ ಆಡಳಿತ ಮಂಡಳದ ಕುಲ್ಲ ಆ ಒಂದು ರೀತಿ ರಿವಾಜಿಗೂ ಕುಂದು ಕೊರತೆ ಬರಂದಿಲ್ಲಕ್ಕ ಕುರುಳುಡಾಯಿಗೆ ಸಹಕಾರ ಮತ್ತೊಂದು ಹಿರಿಯ ಪರಂಪರೆ ನಡತೊಂದು ಬೈದಿನಂಚಿನ ಈ ಚೆಂಡು ಉತ್ಸವ ಕುರುಳುಡ ನಡಪಲಿಕ್ಕೆ ಅಕುಲ ಸಹಕಾರ ಮತ್ತೊಂದು ಬರಂದು.